ಒಂದ್ ಕಾಲದಲ್ಲಿ ಒಂದು ಅಡವಿಯಲ್ಲಿ ಹಲವಾರು ಪಕ್ಷಿಗಳು ಬಾಳ್ತಾ ಇದ್ದವು ಅವರೆಲ್ಲರೂ ಕೂಡ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಬಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬಾಳ್ತಾ ಇದ್ರು ಅಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ತನ್ನ ಗಂಡ ರಾಜಗುಬ್ಬಚ್ಚಿ ಜೊತೆ ಅವರ ಮಗಳು ಬುಜ್ಜಿ ಗುಬ್ಬಚ್ಚಿ ಜೊತೆ ಸಂತೋಷವಾಗಿ ಬಾಳ್ತಾ ಇತ್ತು ರೀ ಮಳೆಗಾಲ ಬರ್ತಾ ಇದೆ ಮನೆ ಹಂಚೆಲ್ಲ ಸರಿ ಮಾಡಬೇಕು ಅಂತ ನಿಮ್ಮ ಹತ್ರ ಎಷ್ಟು ಸಲ ಹೇಳಿದೀನಿ ಇಲ್ಲಿವರೆಗೂ ಬೇಸಿಗೆ ಕಾಲ ಅನ್ನೋದ್ರಿಂದ ಹೇಗೋ ತಪ್ಪಿಸ್ಕೊಂಡ್ವಿ ಆದರೆ ಇನ್ನು ಬರೋದು ಮಳೆಗಾಲ ಏನು ಮಾಡೋದು ಹೇಳಿ ಟುನಿ ನೀನು ಹೇಳಿದ ವಿಷಯನ ನಾನು ಮರ್ತೋಗಿಲ್ಲ ಆದರೆ ಈ ಬಿಸಿಲಲ್ಲಿ ಮನೆ ಹಂಚೆಲ್ಲ ಸರಿ ಮಾಡೋದು ಎಷ್ಟು ಕಷ್ಟವಾದ ಕೆಲಸ ತನಗೆ ಗೊತ್ತಿಲ್ವಾ ಚಿಚುಕಾಗೇನ ಲೂಸಿ ಪಾರಿವಾಳದ ಹತ್ರ ಕೂಡ ನಾನು ಕೇಳಿದೆ ಈ ಬಿಸಿಲೆಲ್ಲ ಹೋಗ್ಲಿ ಆಮೇಲೆ ಬಂದು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಹ್ಮ್ ಸರಿ ನೀವೇನ್ ಬೇಕಾದರೂ ಮಾಡಿ ಆದ್ರೆ ಮಳೆಗಾಲ ಬರೋಷ್ಟರಲ್ಲಿ ಮನೆ ಹಂಚೆಲ್ಲ ರೆಡಿ ಮಾಡಿರ್ಬೇಕಷ್ಟೆ ಹ್ಮ್ ಸರಿ ಟುನಿ ಅಪ್ಪ ಅಪ್ಪ ನಾನು ಹೊರಗಡೆ ಹೋಗಿ ಆಟಾಡ್ಬಿಟ್ಟು ಬರಲಾ ಹ್ಮ್ ಸರಿ ಅಮ್ಮ ಬುಜ್ಜಿ ಆದ್ರೆ ನೋಡ್ಕೊಂಡು ಹೊರಗಡೆ ಬಿಸಿಲು ತುಂಬಾ ಜಾಸ್ತಿನೇ ಇದೆ ಆ ಅಪ್ಪ ಹಾಗೆ ಬುಜ್ಜಿ ಗುಬ್ಬಚ್ಚಿ ಹೋಗಿ ಚೋಟುಗಿಳಿಯ ಮಗಳು ಚಿನ್ನಿಗಿಳಿ ಹಾಗೂ ಚಿಚುಕಾಗಿಯ ಮಗಳು ಬನ್ನುಕಾಗಿ ಜೊತೆ ಆಟ ಆಡ್ತಾ ಹಾಗೆ ಅವರು ಆಡ್ಕೊಂಡು ಆಡ್ಕೊಂಡು ಒಂದು ನದಿ ಹತ್ರ ಹೋದ್ರು ಚಿಟ್ಟಿ ಇದೇನಿದು ನದಿಯಲ್ಲಿ ನೀರು ಹೀಗಿದೆ ನದಿ ನೀರು ಚೆನ್ನಾಗಿದೆ ಬುಜ್ಜಿ ಆದ್ರೆ ಪ್ಲಾಸ್ಟಿಕ್ ವಸ್ತುಗಳೇ ನದಿಯಲ್ಲಿ ತೇಲಾಡ್ತಿದೆ ಹಾ ಪ್ಲಾಸ್ಟಿಕ್ ನಮ್ಮ ಅಡವಿಯಲ್ಲಿ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಹಾಗಾದ್ರೆ ಇದು ಮಾತ್ರ ಹೇಗ್ ಬಂತು ಆ ಈ ನದಿ ಎಷ್ಟೋ ಊರುಗಳನ್ನ ದಾಟ್ಕೊಂಡು ನಮ್ಮ ಅಡವಿಗೆ ಬರ್ತಾ ಇದೆ ಅಲ್ವಾ ಮಧ್ಯದಲ್ಲಿ ಎಷ್ಟೋ ಊರುಗಳು ಎಷ್ಟೋ ನಗರಗಳನ್ನ ದಾತಿ ಬರುತ್ತೆ ಅಲ್ಲಿರೋರು ಅವರು ಯೂಸ್ ಮಾಡೋ ಆ ಪ್ಲಾಸ್ಟಿಕ್ ವಸ್ತುಗಳನ್ನ ಯಾವ್ದಾದ್ರು ಕಾಲುವೆಯಲ್ಲೋ ಹೀಗೆ ನದಿಯಲ್ಲೂ ಹಾಕ್ತಾರೆ ಆ ನದಿ ನೀರು ಈ ಕಡೆ ಬರ್ತಾ ಇರುವಾಗ ಪ್ಲಾಸ್ಟಿಕ್ ವಸ್ತುಗಳು ನಾಶ ಮಾಡ್ತಿದೆ ಮಾಡಕ್ಕಾಗೋ ತರ ಇರೋ ಪ್ಲಾಸ್ಟಿಕ್ನ ಮಾತ್ರ ಮಾರ್ಕೆಟ್ ಅಲ್ಲಿ ಉಪಯೋಗ ಮಾಡಬೇಕು ಹಾಗೇನೆ ಪ್ಲಾಸ್ಟಿಕ್ನ ಸುಮ್ನೆ ಅಲ್ಲಿ ಇಲ್ಲಿ ಅಂತ ಬಿಸಾಕ್ಬಾರ್ದು ಏನು ಸ್ವಚ್ಛವಾಗಿ ಇರಬೇಕಾಗಿರುವ ನದಿ ಹೀಗೆ ಅದರಲ್ಲಿ ಕಸ ಇರೋದನ್ನ ನೋಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಇದನ್ನ ಹೀಗೇನೆ ಬಿಡ್ಬಾರ್ದು ನಾವೇ ಏನಾದ್ರೂ ಮಾಡ್ಬೇಕು ಬುಜ್ಜಿ ಹಾಗಾದ್ರೆ ನಾವೇ ಈ ನದಿಯಲ್ಲಿರುವ ಈ ಕಸಗಳನ್ನೆಲ್ಲ ಹೊರಗಡೆ ತೆಗಿಯೋಣ ನಾವು ಚಿಕ್ಕ ಮಕ್ಳೇ ನಮ್ಮಿಂದ ಇದ್ ಮಾಡಕ್ಕಾಗುತ್ತಾ ಅಂತ ಅಂದ್ಕೋಬೇಡ ನಾವು ಒಂದೇ ಸಲ ಎಲ್ಲ ಮಾಡೋದ್ ಬೇಡ ಆದ್ರೆ ಮೆಲ್ಲೆ ಮೇಲೆ ಪ್ರಯತ್ನ ಪಟ್ರೆ ನಾವು ಮಾಡ್ಬೋದು ಹೌದು ಬನು ಸರಿಯಾಗಿ ಹೇಳ್ತಾ ಇದೀಯ ಒಂದಿನದಲ್ಲಿ ಮಾಡಕ್ಕಾಗಲ್ಲ ಆದ್ರೆ ಖಂಡಿತ ನಮ್ಮಿಂದ ಮಾಡಕ್ಕಾಗುತ್ತೆ ನಾವು ಇವಾಗಲೇ ಆ ಪ್ರಯತ್ನ ಶುರು ಮಾಡೋಣ ಹಾಗೆ ಆ ದಿನದಿಂದ ಬುಜ್ಜಿ ಗುಬ್ಬಚ್ಚಿ ಚಿಟ್ಟಿಗಿಳಿ ಬನ್ನು ಕಾಗೆ ಮೂಜನ ಸೇರಿ ಆ ನದಿಯಲ್ಲಿದ್ದ ಎಲ್ಲ ಕಸಗಳನ್ನ ಮೆಲ್ಲೆ ಮೆಲ್ಲೆ ತೆಗಿತಾ ಇದ್ರು ಹಾಗೆ ಕೆಲವು ದಿನಗಳಲ್ಲಿ ನದಿಯೆಲ್ಲ ಸ್ವಚ್ಛವಾಗಿ ಮೊದ್ಲು ಇದ್ದ ಹಾಗೆ ಇವಾಗ ತುಂಬಾನೇ ಚೆನ್ನಾಗಿತ್ತು ಅದನ್ನು ನೋಡಿ ಅವರು ಮೂಜನನು ತುಂಬಾನೇ ಸಂತೋಷಪಟ್ರು ಈ ಕಡೆ ಅಷ್ಟೊಳಗೆ ಮಳೆಗಾಲನೂ ಶುರುವಾಯಿತು ಪಕ್ಷಿಗಳೆಲ್ಲರೂ ಕೂಡ ಅವರ ಮನೆಯ ಹಂಚುಗಳನ್ನ ಸರಿ ಮಾಡೋ ಕೆಲಸದಲ್ಲಿ ಇದ್ರು ಎಲ್ರೂ ಕೂಡ ಆ ವಿಷಯದಲ್ಲಿ ಒಬ್ಬೊಬ್ರಿಗೂ ಸಹಾಯ ಮಾಡ್ತಾ ಇದ್ರು ಆದ್ರೆ ಆ ವರ್ಷ ಮಳೆಯಂತೂ ತುಂಬಾನೇ ಜೋರಾಗಿತ್ತು ಆ ಮಳೆಯ ವೇಗಕ್ಕೆ ಪಕ್ಷಿಗಳು ಕಟ್ಕೊಂಡಿದ್ದ ಒಂದೊಂದು ಮನೆಯೂ ನೀರಲ್ಲಿ ಬೀಳ್ತಾ ಇತ್ತು ಆವಾಗ ಪಕ್ಷಿಗಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಗುಹೆಯೊಳಗಡೆ ಅವರೆಲ್ಲರೂ ಹೋದ್ರು ನಾವು ನಮ್ಮ ಮನೆಯೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗಿದ್ರಿಂದ ಬೇರೆ ದಾರಿ ಇಲ್ಲದೆ ಇವಾಗ ಈ ಗುಹೆಯೊಳಗಡೆ ಬಂದು ಕೂತ್ಕೊಂಡಿದ್ದೀವಿ ಆದರೆ ಮಳೆ ಇನ್ನೂ ಹೆಚ್ಚಾದರೆ ಈ ಗುಹೆಯೊಳಗಡೆ ಕೂಡ ನೀರು ಬರುತ್ತೆ ಆವಾಗ ನಾವು ಹೋಗೋದು ಏನು ಮಾಡೋದು ನನಗೆ ತುಂಬಾ ಭಯ ಆಗ್ತಾ ಇದೆ ಹೌದು ಮಳೆ ಈ ರೀತಿ ಹೊಡಿತಾನೇ ಇದ್ರೆ ಗುಹೆಯೊಳಗಡೆ ನೀರು ಬಂದುಬಿಟ್ರೆ ನಮ್ಮಿಂದ ಉಸಿರಾಡೋಕ್ಕೂ ಆಗಲ್ಲ ಸರಿ ಹೋಗಲಿ ಹೇಗಾದರೂ ಹೊರಗಡೆ ಹೋಗೋಣ ಅಂದ್ರೂ ಕೂಡ ಯಾರಿಂದನೂ ಹಾರಕ್ಕೂ ಆಗಲ್ಲ ಯಾವ ಕಡೆ ನೋಡಿದ್ರೂ ಕೂಡ ನೀರೇ ಇದೆ ಏನ್ ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಆವಾಗ ಬುಜ್ಜಿ ಒಂದು ಆಲೋಚನೆ ಬಂತು ನಾನು ಚಿಕ್ಕ ಹುಡುಗಿ ಅಂತ ಅಂದ್ಕೊಳ್ಳದೆ ನೀವೆಲ್ರೂ ನನ್ನ ಮಾತು ಕೇಳಿದ್ರೆ ನಾನು ನಿಮ್ಮೆಲ್ರಿಗೂ ಸಹಾಯ ಮಾಡಿ ನಿಮ್ಮನ್ನ ದೂರ ಕರ್ಕೊಂಡೋಗ್ತೀನಿ ಬುಜ್ಜಿ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನೀನೊಬ್ಳಿಂದ ಎಲ್ಲನ್ನ ಹೇಗ್ ಕಾಪಾಡೋಕ್ಕಾಗುತ್ತೆ ದೊಡ್ಡವರು ಮಾತಾಡ್ತಾ ಇದೀವಲ್ವಾ ಮಧ್ಯದಲ್ಲಿ ಚಿಕ್ಕ ಮಕ್ಕಳು ಮಾತಾಡಬಾರ್ದು ನೀನು ಸ್ವಲ್ಪ ಹೊತ್ತು ಮಾತಾಡದೆ ಇರೋ ಟುನಿ ಯಾಕೆ ನಿನ್ನ ಮಗಳನ್ನು ನೀನು ಮಾತಾಡಬಾರ್ದು ಅಂತ ಹೇಳ್ತಾ ಇದೆಯಾ ಒಂದು ವೇಳೆ ನಮ್ಮನ್ನು ಕಾಪಾಡೋಕ್ಕೆ ಅವಳ ಹತ್ರ ಏನಾದರೂ ಒಂದು ಐಡಿಯಾ ಇರ್ಬೋದಲ್ವಾ ಅವಳ ಚಿಕ್ಕ ಮಗು ಅವಳಿಗೇನು ಗೊತ್ತು ಹ್ಞೂ ನಿನ್ನ ಮಗು ಚಿಕ್ಕವಳೆ ಆದರೆ ಅವಳು ತುಂಬಾ ಬುದ್ಧಿವಂತೆ ಖಂಡಿತ ನಮ್ಮನ್ನು ಕಾಪಾಡೋಕ್ಕೆ ಅವಳತ್ರ ಏನಾದರೂ ಐಡಿಯಾ ಇದ್ದಿದ್ರೆ ಅದನ್ನು ಮೊದಲು ಏನು ಅಂತ ಕೇಳಬೇಕಲ್ವಾ ಅವಳು ಚಿಕ್ಕ ಹುಡುಗಿ ಅಂತ ನಾವು ಹಾಗೇನೆ ಬಿಟ್ಬಿಟ್ರೆ ಆಮೇಲೆ ನಮಗಿರೋ ಒಂದೇ ಒಂದು ದಾರಿ ಕೂಡ ನಾವು ಕಳ್ಕೊಂಡ ಹಾಗೆ ಆಗುತ್ತೆ ಹಾಗೆಲ್ಲ ಹೇಳ್ಬೇಡ ಹ್ಮ್ ನನ್ನ ಹತ್ರ ಇರೋ ಐಡಿಯಾ ಏನು ಅಂದ್ರೆ ನಾವು ನದಿಯಿಂದ ತೆಗ್ದ ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಜಾಗದಲ್ಲಿ ಇಟ್ಟಿದ್ದೀವಿ ನೀವು ನನ್ನನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ದೋಣಿನ ತಯಾರು ಮಾಡ್ತೀನಿ ಆವಾಗ ಮಹಿಹದ್ದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಬುಜ್ಜಿ ಆ ಪ್ಲಾಸ್ಟಿಕ್ ವಸ್ತುಗಳು ಎಲ್ಲಿದೆಯೋ ಆ ಜಾಗಕ್ಕೆ ಮೆಲ್ಲೆ ಹೇಗೋ ಕಷ್ಟಪಟ್ಟು ಕರ್ಕೊಂಡು ಹೋಯಿತು ಆವಾಗ ಬುಜ್ಜಿ ಅಲ್ಲಿದ್ದ ಪ್ಲಾಸ್ಟಿಕ್ ವಸ್ತುಗಳಿಂದ ಒಂದು ದೋಣಿನ ರೆಡಿ ಮಾಡಿದ್ಲು ಆ ದೋಣಿಯಲ್ಲಿ ಎಲ್ಲ ಪಕ್ಷಿಗಳನ್ನ ಹತ್ತಿಸ್ಕೊಂಡು ಆಮೇಲೆ ಅವರೆಲ್ಲರೂ ಕೂಡ ಅಲ್ಲಿಂದ ಹೋದ್ರು ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು ತುನಿ ತುಂಬಾನೇ ಒಳ್ಳೆಯವಳು ಅವಳು ತುಂಬಾ ಕಷ್ಟಪಡವಳು ಎಷ್ಟೇ ಕಷ್ಟ ಆದ್ರೂ ಸರಿ ಅವಳು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಿದ್ಲು ಅದೇ ಊರಲ್ಲಿ ಚಿಚು ಅನ್ನುವ ಒಂದು ಕಾಗೇನು ಇತ್ತು ತುನಿ ಮಾಡಿದ ಎಲ್ಲ ಕೆಲಸವನ್ನ ಅದು ಹಾಳು ಮಾಡ್ತಿತ್ತು ಅಯ್ಯೋ ಅಷ್ಟ್ ಬೇಗ ಬೆಳಗಾಯ್ತಾ ಹ್ಮ್ ರಾತ್ರಿ ಕೆಲಸ ಮಾಡಿ ಮುಗಿಸಕ್ಕೆ ತುಂಬ ಲೇಟ್ ಆಯ್ತು ಅಲ್ವಾ ಅದಕ್ಕೆ ಚೆನ್ನಾಗಿ ನಿದ್ದೆ ಬಂದಿದೆ ಅಂತ ಕಾಣಿಸ್ತಿದೆ ಎದ್ದೋಳಕ್ಕೆ ಇಷ್ಟು ಲೇಟ್ ಆಗಿಬಿಡ್ತಲ್ಲ ಹ್ಮ್ ತಕ್ಷಣ ಎದ್ದು ರೆಡಿಯಾಗಿ ನಾನು ಹಂಗತ್ರ ಹೋಗಬೇಕು ಅಯ್ಯೋ ಇಲ್ಲಾಂದ್ರೆ ಓನರ್ಗಂತೂ ತುಂಬ ಕೋಪ ಬರುತ್ತೆ ಹಾಗಂತ ಟುನಿ ಗುಬ್ಬಚ್ಚಿ ತಕ್ಷಣ ಎದ್ದು ಅಪ್ ಆಗಿ ಅವಳು ಕೆಲಸ ಮಾಡ್ತಾ ಇರುವ ಆ ಅಂಗಡಿಗೆ ಹೋದ್ಲು ಆವಾಗ ಮಹಿ ಹದ್ದು ಓನರ್ ತುಂಬ ಕೋಪದಿಂದ ಇದ್ರು ಏನೋ ಇಷ್ಟ ಲೇಟಾಗಿ ಬರ್ತಾ ಇದ್ಯಾ ಏನಾಯಿತು ಅಂದರೆ ಅದು ರಾತ್ರಿ ಇಲ್ಲಿಂದ ಹೋಗೋಕ್ಕೆ ತುಂಬ ಲೇಟ್ ಆಯ್ತಲ್ವಾ ಯಾಕೆ ಯಾಕೆ ಲೇಟಾಗಿ ಹೋದೆ ಅಂದರೆ ರಾತ್ರಿ ಅಂಗಡಿ ಕ್ಲೋಸ್ ಮಾಡೋ ಸಮಯಕ್ಕೆ ನಮ್ಮ ಫಾಸ್ಟ್ ಫುಡ್ ಸೆಂಟರ್ಗೆ ಸುಮಾರು ಜನಗಳು ಬಂದರು ಅವರೆಲ್ರಿಗೂ ಅಡುಗೆ ಮಾಡಿ ಕೊಟ್ಟು ನಾನು ಅಂಗಡಿ ಕ್ಲೋಸ್ ಮಾಡುವಾಗ ತುಂಬಾ ಲೇಟಾಗಿತ್ತು ಓಹೋ ಹೌದಾ ಸರಿ ಸರಿ ನಿನ್ನ ಜೊತೆ ಚಿಚ್ಚಕ್ಕಾಗೇನೋ ಕೆಲಸ ಮಾಡ್ತಾ ಅದು ಅದು ಇನ್ನೊಂದು ಕಡೆಯಿಂದ ಚಿಚ್ಚುಕ್ಕಾಗೆ ಕೆಲಸ ಮಾಡಿದೆ ಅಂತ ಸುಳ್ಳು ಹೇಳು ಅಂತ ತುನಿ ಹತ್ರ ಹೇಳ್ತಿತ್ತು ಆ ಮಾಡ್ತು ನಾವಿಬ್ರು ಒಟ್ಟಿಗೆ ನೀನೇ ಮಾಡಿದ್ದು ಹ್ಞೂ ಸರಿ ಸರಿ ಹೋಗಿ ಹೋಗಿ ತರಕಾರಿ ಕಟ್ ಮಾಡೋಕ್ಕೆ ಶುರು ಮಾಡಿ ಹಾಗೆ ಟುನಿಗುಬ್ಬಚ್ಚಿ ಅಂಗಡಿಯೊಳಗಡೆ ಹೋಗಿ ಎಲ್ಲ ಕೆಲಸನೂ ಮಾಡೋಕ್ಕೆ ಶುರು ಮಾಡಿತು ಹ್ಞೂ ತುಂಬ ಥ್ಯಾಂಕ್ಸ್ ತುನಿ ಆದರೆ ಚಿಚ್ಚು ನೀನು ಹೀಗೆ ಮಾಡೋದು ಸರಿ ಇದೆಯಾ ನೀನು ನಿನ್ನೆ ಎಲ್ಲಿಗೆ ಹೋದೆ ನಾನು ಒಬ್ಳೆ ಎಷ್ಟು ಕಷ್ಟಪಟ್ಟು ಎಲ್ಲ ಕೆಲ್ಸನು ಮಾಡ್ದೆ ಅಂತ ಗೊತ್ತಾ ನಾನು ಸಿನಿಮಾಗೆ ಹೋಗಿದ್ದೆ ನಿನಗೆ ನಾಚಿಕೆ ಆಗಲ್ವಾ ಕೆಲಸ ಎಲ್ಲ ನನ್ನ ತಲೆಯಲ್ಲಿ ಕಟ್ಟಾಕ್ಬಿಟ್ಟು ನಿನ್ ಪಾಡಿಗೆ ನೀನು ಸಿನಿಮಾಗ್ ಏನರ್ಥ ಏನರ್ತ ಏನೋ ತುಂಬಾ ಮಾತಾಡ್ತಾ ಇದೀಯಾ ಹೌದು ನಾನು ಎಲ್ಲಿಗೆ ಹೋದರೆ ನಿನಗೇನೋ ಹ್ಞೂ ಇದೇ ಕೊನೆಯ ಸಲ ಇನ್ನೊಂದ್ಸಲ ಈ ರೀತಿ ನಡೆದ್ರೆ ನಾನು ಓಣರ ಹತ್ರ ನಿನ್ನ ಬಗ್ಗೆ ಹೇಳಿಬಿಡ್ತೀನಿ ಹಾಗಂತ ಟುನಿಗೂ ಬಚ್ಚಿ ಚಿಚುಕಾಗೇನ ಬೆದರಿಸ್ತು ಚಿಚುಕಾಗಿಗೆ ತುಂಬಾ ಕೋಪ ಬಂತು ಆದ್ರಿಂದ ಟುನಿ ಮೇಲೆ ದ್ವೇಷವನ್ನು ಬೆಳೆಸ್ಕೊಳ್ತು ಹ್ಞೂ ಈ ಟುನಿ ತುಂಬ ಓವರ್ ಮಾಡ್ತಾ ಇದ್ದಾಳೆ ಆ ಹೇಗಾದ್ರೂ ಮಾಡಿ ಓಣರ್ ಹತ್ರ ಬೈಯತ್ರ ಮಾಡಬೇಕು ಹಾಗೆ ಚಿಚಕಾಗೆ ಟುನಿನ ಮಹಿ ಹತ್ರ ಸಿಕ್ಕಿಸ್ಬೇಕು ಅಂತ ಅಂದ್ಕೊಳ್ತಿತ್ತು ಆ ಟುನಿ ಹತ್ರ ಒಂದು ವಿಷಯ ಹೇಳಕ್ಕೆ ಹೇಳಿದ್ರು ಏನದು ಇವತ್ತು ಓಣರ್ಗೆ ಗೊತ್ತಿರೋರು ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂತೆ ಅವ್ರಿಗೆ ನೂಡಲ್ಸ್ ಬೇಕು ಅಂತ ಆರ್ಡರ್ ಮಾಡಿದಾರಂತೆ ಅದಕ್ಕೆ ಸ್ವಲ್ಪ ಜಾಸ್ತಿ ನೂಡಲ್ಸ್ನ ಮಾಡಿಡು ಅಂತ ಹೇಳಿದ್ರು ಓಹೋ ಹೌದಾ ಸರಿ ಹಾಗಾದ್ರೆ ನಾನು ಇವಾಗಲೇ ಮಾಡಿಡ್ತೀನಿ ಆದರೆ ಈ ಊರಲ್ಲಿ ನನಗೆ ಗೊತ್ತಿಲ್ಲದೆ ಯಾರು ಫಂಕ್ಷನ್ ಇಟ್ಕೊಂಡಿದ್ದಾರೆ ಯಾರಾದರೂ ಫಂಕ್ಷನ್ ಇಟ್ಟರೆ ನನಗೆ ಗೊತ್ತಾಗುತ್ತೆ ಅಲ್ವಾ ಹಾಗೆ ಆಲೋಚನೆ ಮಾಡಿಕೊಂಡೆ ಹತ್ತು ಜನರಿಗೆ ಬೇಕಾದಷ್ಟು ನೂಡಲ್ಸ್ನ ಮಾಡಿದ್ಲು ಟುನಿ ನಾನು ಹೇಳಿದಾಗೆ ತುಂಬಾ ನೂಡಲ್ಸ್ ಮಾಡಿದ್ದಾಳೆ ಇವತ್ತು ಖಂಡಿತ ನಮ್ಮ ಓನರ್ ಬಂದು ಟುನಿನ ಬೈಯೋದಂತೂ ಖಂಡಿತ ಹಾಗೆ ಸ್ವಲ್ಪ ಸಮಯನೂ ಹೋಯ್ತು ಏನಿದು ಇಷ್ಟೊತ್ತಾದ್ರೂ ಆರ್ಡರ್ ಕೊಟ್ಟವರು ಯಾಕೆ ಬರ್ಲಿಲ್ಲ ನಾನು ಹೋಗಿ ಓಣರ್ ಹತ್ರನೇ ಕೇಳ್ತೀನಿ ಏನ್ ಟುನಿ ಏನೋ ಟೆನ್ಷನಲ್ಲಿದೀಯಾ ಏನಾಯ್ತೋ ಆ ನೀವು ತುಂಬಾ ನೂಡಲ್ಸ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ ಏನು ನಾನು ನಿನ್ನ ಹತ್ರ ಬಂದು ನೂಡಲ್ಸ್ ಜಾಸ್ತಿ ಮಾಡು ಅಂತ ಯಾವಾಗ ಹೇಳಿದೆ ಅದು ಚಿಚುಕ್ಕಾಗಿ ನೀವು ಮಾಡಕ್ಕೆ ಹೇಳಿದ್ರಿ ಅಂತ ನನ್ನ ಹತ್ರ ಬಂದು ಹೇಳ್ತಲ್ಲ ಏನೋ ದೊಡ್ಡ ಆರ್ಡರ್ ಬಂದಿದೆ ಅಂತ ಇಲ್ಲ ನನಗೆ ಯಾವುದೇ ಆರ್ಡರ್ ಬರಲಿಲ್ಲ ಆ ಚಿಚು ನಿನ್ನತ್ರ ಹೇಳಿದೆ ಇಲ್ಲ ಸುಳ್ಳು ಇವಾಗಲೇ ಒಂದು ಗತಿ ಕಾಣಿಸ್ತೀನಿ ಬೇಡ ಬೇಡ ಒಂದೇ ಒಂದು ನಿಮಿಷ ನಾನೇ ಆ ಚಿಚಿಗೆ ಪಾಠ ಹೇಳಿಕೊಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿ ಅದು ಸಾಕು ಚಿಚು ನಿನ್ನ ಹತ್ರ ಒಂದು ವಿಷಯ ಹ್ಞೂ ಏನದೋ ಇವತ್ತು ನನಗೊಂದು ವಿಷಯ ಅರ್ಥ ಆಯಿತು ಹ್ಞೂ ಏನದೋ ಈ ಊರಲ್ಲಿ ನನಗಿಂತ ಫಾಸ್ಟಾಗಿ ನಾನು ತಿನ್ನೋ ಥರ ನೂಡುಲ್ಸ್ನ ಯಾರಿಂದನು ತಿನ್ನೋಕ್ಕಾಗಲ್ಲ ಹೌದಾ ಅಷ್ಟೇನಿಲ್ಲ ನಿನಗಿಂತ ಫಾಸ್ಟಾಗಿ ನಾನೇ ನೂಡಲ್ಸ್ ತಿಂತೀನಿ ಹಾಗಾದ್ರೆ ಹ್ಞೂ ನನಗೇನಿಲ್ಲ ಹಾಗೆ ಚಿಚುಕಾಗೆ ಟುನಿ ಗುಬ್ಬಚ್ಚಿ ಇಬ್ರು ನೂಡಲ್ಸ್ ತಿಂತಾ ಇದ್ರು ಆದರೆ ಟುನಿ ನೂಡಲ್ಸ್ ತಿನ್ನೋ ಥರ ನಾಟಕ ಮಾಡಿತು ಆದ್ರೆ ಚಿಚುಕಾಗೆ ಮಾತ್ರ ಎಲ್ಲ ನೂಡಲ್ಸನ್ನು ತಿಂತಾಯಿತ್ತು ನೋಡಿದ್ಯಾ ನಿನ್ನಿಂದ ಒಂದು ಪ್ಲೇಟ್ ನೂಡಲ್ಸ್ ಕೂಡ ತಿನ್ನಕ್ಕಾಗಲಿಲ್ಲ ಆದರೆ ನಾನು ಈ ಪಾತ್ರೆಯಲ್ಲಿದ್ದ ಎಲ್ಲ ನೂಡಲ್ಸ್ನ ತಿಂದೆ ಹಾ ನಿಜಾನೇ ನಿಜಾನೇ ಈ ಸ್ಪರ್ಧೆಯಲ್ಲಿ ಗೆದ್ದಿದ್ದು ನೀನೇ ಅರೆ ಕಸ್ಟಮರ್ಸ್ ಬರೋ ಸಮಯ ಆಯಿತು ಆದರೆ ಕಿಚನಲ್ಲಿರೋ ಪಾತ್ರೆಗಳೆಲ್ಲ ಖಾಲಿಯಾಗಿದೆ ನಾನು ಈ ದೊಡ್ಡ ಪಾತ್ರೆಯಲ್ಲಿ ನೂಡುಲ್ಸ್ ಮಾಡಿಟ್ಟಿದೆ ಮಹಿಯವರೇ ಹಾಗಾದರೆ ಏನಾಯ್ತು ನಾನೇ ತಿಂದಿದ್ದು ನಾನೇ ಸ್ಪರ್ಧೆಯಲ್ಲಿ ಗೆದ್ದಿದ್ದು ಏನೋ ಪಾತ್ರೆಯಲ್ಲಿದ್ದ ಎಲ್ಲ ನೂಡುಲ್ಸ್ನ ನೀನೇ ತಿಂದ್ಯಾ ನಿನಗೆ ಎಷ್ಟು ಧೈರ್ಯ ಇರಬೇಕು ಈ ನೂಡಲ್ಸ್ ಮಾರಿದ್ರೆ ನನಗೆ ಸಿಗೋ ಲಾಭನ ನಿನ್ನ ಸಂಬಳದಿಂದ ಕಟ್ ಮಾಡ್ಕೋತೀನಿ ಹಾಗಂತ ಮಹಿಹದ್ದು ಚಿಚ್ಚುಕಾಗೆ ಹತ್ರ ಹೇಳಿತು ಇಲ್ಲಿ ನೋಡಿ ಗೆಳತಿ ಅವರು ತೊಡೆದ ಹಳ್ಳದಲ್ಲಿ ಅವರೇ ಬೀಳ್ಬೇಕು ನನಗೆ ಮೋಸ ಮಾಡ್ಬೇಕು ಅಂತ ಅಂದ್ಕೊಂಡೆ ಇವಾಗ ನೀನೇ ಮೋಸ ಹೋದೆ ಹಾಗೆ ಟುನಿಗುಬ್ಬಚ್ಚಿ ಚಿಚುಕಾಗಿಗೆ ಒಂದು ಒಳ್ಳೆ ಪಾಠ ಕಲ್ಸ್ಕೊಡ್ತು